दिन राज्य मुकुट जिले कल्याण कर्नाटक नम हम बीदर जिले के केंद्र सरकार देशदे प्रतिष्ठित शाले साल सैनिक शाले मंजूराती बीदर लोकसभा क्षेत्र जनते मरेयलारद दिन ऐतिहासिक दिन केंद्र सचिव भगवंत खूब संतस व्यक्तपडिसिदारे देश नगर ಈ ಶಾಲೆಯು ಪ್ರಾರಂಭವಾಗಲಿದೆ ಅದರಲ್ಲಿ ನಮ್ಮ ರಾಜ್ಯದ ಏಕೈಕ ಜಿಲ್ಲೆ ಬೀದರ್ ಒಂದಾಗಿದೆ ಎಂದು ತಿಳಿಸಲು ಹರ್ಷವಾಗುತ್ತಿದೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಬೀದರ್ ನಗರದ ಎಚ್‌ಕೆಇ ಸೊಸೈಟಿ ಅಡಿಯಲ್ಲಿ ನಡೆಯುತ್ತಿರುವ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಶಾಲೆಯಲ್ಲಿ ಪ್ರಾರಂಭವಾಗಲಿದೆ ಈ ಶಾಲೆಯು ಸುಮಾರು 8 ಎಕರೆಗಳಲ್ಲಿ ನಿರ್ಮಾಣವಾಗಲಿದೆ ಜೊತೆಗೆ ಹಾಸ್ಟೆಲ್ ಇನ್ನಿತರ ನಿರ್ಮಾಣ ಮಾಡಲು ಸುಮಾರು 24 ಎಕರೆ ಜಮೀನು ಬಳಸಿಕೊಳ್ಳಲಾಗುವುದು ಎಂದು ಕೇಂದ್ರ ಸಚಿವ ಭಗವಂತ ಖೂಬ ಮಾಹಿತಿ ನೀಡಿದ್ದಾರೆ सैनिक शालेयु नम्म लोकसभा क्षेत्र हिरिमेयन्नु हेच्चिसलिदे जोतेगे सैनिक शालेगळ प्राथमिक उद्देशवु विद्यार्थिगळन्नु शैक्षणिकवागि मानसिकवागि मत्तु दैहिकवागि राष्ट्रीय रक्षणा अकाडेमी मत्तु भारतीय नौका अकाडेमीगे प्रवेशिसलु सिद्धपडिसुवुदु आगिरुत्तदे ಈ ನಿಟ್ಟಿನಲ್ಲಿ ನಮ್ಮ ಭಾಗದ ಮಕ್ಕಳು ಸಹ ಭವಿಷ್ಯದಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಮತ್ತು ಭಾರತೀಯ ನೌಕಾ ಅಕಾಡೆಮಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭರ್ತಿಯಾಗುತ್ತಾರೆ ದೇಶ ರಕ್ಷಣೆಯಲ್ಲಿ ತನ್ನದೇ ಆದ ಕೊಡುಗೆ ನೀಡಲಿದ್ದಾರೆ ಎಂದು ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇಂತಹ ಶಾಲೆಗಳು ಜಿಲ್ಲೆಯಲ್ಲಿ ಇರುವುದರಿಂದ ಕ್ಷೇತ್ರದ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳು ಜನತೆಯಲ್ಲಿ ಪಾಸಿಟಿವ್ ವಿಚಾರಗಳು ದೇಶದ ಬಗ್ಗೆ ಅಭಿಮಾನ ದೇಶದ ರಕ್ಷಣೆಯ ಕುರಿತು ವಿಷಯಗಳು ನಾನು ನನ್ನ ದೇಶವೆಂಬ ಧನಾತ್ಮಕ ಭಾವನೆ ಹುಟ್ಟಿಸುವಲ್ಲಿ ಸೈನಿಕ ಶಾಲೆಗಳು ಕೆಲಸ ಮಾಡುತ್ತವೆ ನನ್ನ 9 ವರ್ಷಗಳ ಸಾಧನೆ ಪುಸ್ತಕದಲ್ಲಿಯೂ ಈ ವಿಷಯ ಪ್ರಸ್ತಾಪಿಸಿ ಮಂಜೂರಾತಿ ಹಂತದಲ್ಲಿದೆ ಎಂದು ಹೇಳಿದ್ದೆ ಅದರಂತೆ ಈಗ ಅನುಮೋದನೆ ದೊರೆತು ಮಂಜೂರಾತಿಯಾಗಿದೆ ಕಳೆದ 9 ವರ್ಷಗಳಲ್ಲಿ ಸಂಸದನಾಗಿ ಕೇಂದ್ರ ಸಚಿವನಾಗಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ಮಾಡಿರುವೆಯೋ ಅವೆಲ್ಲವೂ ನನ್ನ ಸಾಧನೆಯ ಪುಸ್ತಕದ ಮೂಲಕ ಜನರ ಮುಂದೆ ಇಟ್ಟಿದ್ದೇನೆ ನನ್ನ ಕ್ಷೇತ್ರಕ್ಕೆ ಹೈವೇ ರೈಲ್ವೆ ವಿಮಾನಯಾನ ಪಾಸ್‌ಪೋರ್ಟ್ ಕೇಂದ್ರ ಸಿಎನ್ಜಿ ಯುಜಿಡಿ ಅಂತ ದೊಡ್ಡ ದೊಡ್ಡ ಯೋಜನೆಗಳನ್ನು ತಂದು ಅಭಿವೃದ್ಧಿಗೊಳಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಹಾಗೆ ಪಿಎಂ ಕಿಸಾನ್ ಫಸಲ್ ವಿಮಾ ಆಯುಷ್ಮಾನ್ ಭಾರತ ಉಜ್ವಲ ಯೋಜನೆ ಮಾತೃವಂದನಾ ಯೋಜನೆಗಳಂತ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವಲ್ಲಿ ನಾನು ಮುಂದೆ ಇದ್ದೇನೆ ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆಯಾಗುತ್ತಿದೆ ಎಂದು ಸಚಿವ ಖೂಬ ತಿಳಿಸಿದ್ದಾರೆ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾದ ಮೇಲೆ ವಿಶ್ವದಲ್ಲಿ ಭಾರತ ಮಿಂಚುತ್ತಿರುವ ಹಾಗೆ ದೇಶದಲ್ಲಿ ಬೀದರ್ ಹೆಸರು ಮಿಂಚುತ್ತದೆ ಬೀದರ್ನಲ್ಲಿ ಸಿಪೆಟ್ ಕೂಡ ಮಂಜೂರಿಯಾಗಿದ್ದು ರಾಜ್ಯ ಸರ್ಕಾರ ಅನುದಾನ ನೀಡಿದ ಕೂಡಲೇ ಕಾಮಗಾರಿ ಪ್ರಾರಂಭವಾಗಲಿದೆ ಆದರೆ ಈ ವರ್ಷದಿಂದ ಹಾಲಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಶೈಕ್ಷಣಿಕ ತರಬೇತಿಗಳು ಪ್ರಾರಂಭವಾಗಲಿವೆ ಸಿಪೆಟ್ ಕಾಲೇಜು ಅಡಿಯಲ್ಲಿ ತರಬೇತಿ ಪಡೆಯಲು ಅಗತ್ಯ ಮಾಹಿತಿಗಾಗಿ ಹಾಲಳ್ಳಿ ಸ್ನಾತಕೋತ್ತರ ಕೇಂದ್ರಕ್ಕೆ ಭೇಟಿ ನೀಡಬೇಕೆಂದು ಸಚಿವರು ಜನತೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಬೀದರ್ನಲ್ಲಿ ಸೈನಿಕ ಶಾಲೆಗಾಗಿ ಕೆಎಚ್‌ಕೆಇ ಸೊಸೈಟಿಯವರು ಸಹ ಅಗತ್ಯ ಸಹಕಾರ ನೀಡಿದ್ದಾರೆ ಕಳೆದ ವರ್ಷ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರಿಗೆ ಭೇಟಿಯಾಗಿ ಸದರಿ ಶಾಲೆಗಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮಂಜೂರಾತಿ ಮಾಡಿಕೊಡಬೇಕೆಂದು ಹಾಗೂ ಕೆಎಚ್‌ಕೆಇ ಸೊಸೈಟಿ ಅಧ್ಯಕ್ಷರು ಮನವಿ ಮಾಡಿಕೊಂಡಿದ್ದೇವು ಅದರಂತೆ ಬೀದರ್ ಜಿಲ್ಲೆಗೆ ಸೈನಿಕ ಶಾಲೆ ಈಗ ಮಂಜೂರಾತಿಯಾಗಿದೆ ಬೀದರ್ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ನಮ್ಮ ಸರ್ಕಾರದ ಮುಂದೆ ಇಡುತ್ತಿರುವ ಎಲ್ಲಾ ಬೇಡಿಕೆಗಳನ್ನು ಬೇಲಿದ್ದ ಮೇಲೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಸರ್ಕಾರ ಈಡೇರಿಸುತ್ತಿದೆ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುತ್ತಿದೆ ಸೈನಿಕ ಶಾಲೆಯನ್ನು ಮಂಜೂರಿ ಮಾಡಿರುವ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಹಾಗೂ ರಕ್ಷಣಾ ಸಚಿವರಾದ ಶ್ರೀ ರಾಜನಾಥ್ ಸಿಂಗ್ ರವರಿಗೆ ಕೇಂದ್ರ ಸಚಿವ ಭಗವಂತ ಖೂಬ ಬೀದರ್ ಲೋಕಸಭಾ ಕ್ಷೇತ್ರದ ಜನತೆಯ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳು ತಿಳಿಸಿದ್ದಾರೆ ಅತಿ ಶೀಘ್ರದಲ್ಲಿ ಸೈನಿಕ ಶಾಲೆಗೆ ಸಂಬಂಧಿಸಿದಂತೆ ಅಗತ್ಯ ಪ್ರಕ್ರಿಯೆಗಳು ಮುಗಿಸಿಕೊಂಡು ಶಂಕು ಸ್ಥಾಪನೆಯನ್ನು ನೆರವೇರಿಸಲಾಗುವುದು ಮುಂದಿನ ವರ್ಷದಲ್ಲಿ ತರಗತಿಗಳು ಪ್ರಾರಂಭಿಸಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗುವುದು ಎಂದು ಕೇಂದ್ರ ಸಚಿವ ಭಗವಂತ ಖೂಬ ತಿಳಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಮಹಾಜನತೆಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ವಿಶೇಷವಾಗಿ ಬೀದರ ಜಿಲ್ಲೆಯ ಮಹಾಜನತೆಗೆ ನನ್ನ ಹೃತ್ಪೂರ್ವಕವಾದಂತ ನಮಸ್ಕಾರಗಳು ಇಂದು ಬೀದರ ಜಿಲ್ಲೆಗೆ ಮೋದಿ ಸರ್ಕಾರದಿಂದ ಮತ್ತೊಂದು ಮಹತ್ವದ ಕೊಡುಗೆ ಮಂಜೂರಾತಿಯಾಗಿದೆ ಬಂಧುಗಳೇ ನಾನು ಜನಪ್ರತಿನಿಧಿ ಆಗಿರುವುದು ಕೇವಲ ಏಕೈಕ ಉದ್ದೇಶಕ್ಕಾಗಿ ಬೀದರಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಭವಿಷ್ಯದಲ್ಲಿ ಭವಿಷ್ಯದ ಪೀಳಿಗೆಗೆ ಅತ್ಯಾಧುನಿಕ ಮೂಲ ಸೌಕರ್ಯಗಳು ಉಪಲಬ್ಧ ಆಗಬೇಕು ಆ ಕಾರಣಕ್ಕಾಗಿ ನಾನು ಜನಪ್ರತಿನಿಧಿಯಾಗಿ ಕಳೆದ 9 ವರ್ಷಗಳಿಂದ ಅವಿರತವಾಗಿ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಮತ್ತು
ಎಲ್ಲರನ್ನ ಸಮಾನರಾಗಿ ಕಾಣುವ ದೃಷ್ಟಿಯಿಂದ ದುಡಿದಿದ್ದರ ಪರಿಣಾಮವಾಗಿ ಬೀದರ್ ಜಿಲ್ಲೆಗೆ ಅನೇಕ ಯೋಜನೆಗಳು ಇವತ್ತು ವಿಕಾಸವನ್ನ ಆಗಿದವೆ ಬಂಧುಗಳೇ ಮೋದಿ ಸರ್ಕಾರದಿಂದ ಇವತ್ತು ಭಾರತ ಸರ್ಕಾರದ ಅತಿ ಪ್ರತಿಷ್ಠಿತ ಶಾಲೆ ಒಂದರಲ್ಲಿ ಸೈನಿಕ ಶಾಲೆ ಮಂಜೂರಾತಿ ಆಗಿರುತ್ತದೆ ಹೀಗಾಗಿ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿಯವರಿಗೆ ಹಾಗೂ ರಕ್ಷಣಾ ಸಚಿವರಾದಂತ ಸನ್ಮಾನ್ಯ ಶ್ರೀ ರಾಜನಾಥ್ ಸಿಂಗ್ ಅವರಿಗೆ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಕೊಡುತ್ತೇನೆ ಜೈ ಹಿಂದ್।